ಮನಸ್ಸುಗಳನ್ನು ಅಂತ ಅರ್ಥ ಅಂತ ಹೇಳ್ತಾರೆ. ಇವರನ್ನು ವಿಶ್ವ ಬ್ರಹ್ಮ, ಇಡೀ ವಿಶ್ವವನ್ನು, ಇಡೀ ಭೂಮಂಡಲವನ್ನು ಸೃಷ್ಟಿಸಿದವರು ವಿಶ್ವ ಬ್ರಹ್ಮ ಅಂತ ಹೇಳ್ತಾರೆ. ಈ ವಿಶ್ವಕರ್ಮನನ್ನು ದೇವಶಿಲ್ಪಿ, ಕುಶಲಕರ್ಮಿಗಳ ಶಿಲ್ಪಿ ಅಂತಲೂ ಕೂಡ ಕರೀತಾರೆ. ಇವರು ಬ್ರಹ್ಮನ ಮನಿಮಗ, ವಾಸುದೇವನ ಮಗ ಅಂತಲೂ ಕೂಡ ಹೇಳ್ತಾರೆ. ಈ ವಿಶ್ವಬ್ರಹ್ಮರು ದೇವತೆಗಳಿಗೆ, ಪಾಂಡವರಿಗೆ, ಶ್ರೀಕೃಷ್ಣನಿಗೆ ಅನೇಕ ಸುಂದರವಾದ ನಗರಗಳನ್ನು ಕಟ್ಟಿಕೊಟ್ರು ಅಂತ ಕೂಡ ಹೇಳ್ತಾರೆ. ಅನೇಕ ದೇವರುಗಳ ದಿವ್ಯಾಸ್ತ್ರಗಳನ್ನು ತಯಾರಿಸಿದಂತಹ ದಿವ್ಯ ದೇವಶಿಲ್ಪಿ, ದೈವಿಕ ಶಿಲ್ಪಿ ಅಂತಲೂ ಕೂಡ ಇವರನ್ನ ಕರೀತಾರೆ. ಇಡೀ ವಿಶ್ವದಲ್ಲಿ ಇವರು ಕುಶಲ ಕರ್ಮಿಗಳ ಕುಲದೇವರು ಇವರು ಅಂತಲೂ ಕೂಡ ಹೇಳ್ತಾರೆ. ನಾವು ಅನೇಕ ಕಡೆ ನೋಡಿರ್ಬೋದು, ಪ್ರತಿ ಒಂದು ದೇವಾಲಯಗಳಲ್ಲಾಗಲಿ ಯಾವುದೇ ಒಂದು ಶಿಲ್ಪಿಗಳ ಶಿಲ್ಪಕಲೆಯ ಕಲೆಯನ್ನು ನಾವು ಇವರಲ್ಲಿ ನಾವು ಕಾಣ್ಬೋದು. ಇವರ ವಂಶಸ್ಥರು ಎಲ್ಲಿ ಅಂದರಲ್ಲಿ ದೇವಸ್ಥಾನಗಳಾಗಲಿ ಅಥವಾ ಮರದ ಕೆಲಸಗಳಾಗಲಿ, ಇವರ ಅನೇಕ ಇವರದೇ ಒಂದು ಸಮುದಾಯದ ಒಂದು ಗುಂಪು ಇದೆ. ಪ್ರತಿ ಒಂದು ಗುಂಪಿನವರು ಕೂಡ ಒಂದು ಸುಂದರ ನಗರವನ್ನಾಗಿ, ಪ್ರದೇಶವನ್ನಾಗಿ ಮಾಡುವಂತಹ ತಾಕತ್ತು ಇವರಿಗಿದೆ. ಅಂತಹ ವಿಶ್ವಕರ್ಮರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಒಂದು ನಮ್ಮನ್ನ ಆಚರಣೆ ಮಾಡೋಕ್ಕೆ ಇದೊಂದು ಜಾರಿಗೆ ಬಂದಿದೆ. ಇಂತಹ ವಿಶ್ವಕರ್ಮರು ಇವಾಗ ನಮ್ಮ ಮೈಸೂರಿನ ರಾಮ ದೇವನ ವಿಗ್ರಹವನ್ನು ಸ್ಥಾಪಿಸಿದಂಥ ಅರಣ್ಯ ಯೋಗಿರಾಜ್ ಕೂಡ ಅವರು ಇವರ ಒಬ್ಬ ವಿಶ್ವಕರ್ಮರ ಒಂದು ಸಮುದಾಯದವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಬೇಲೂರಿನ ಅಮರಶಿಲ್ಪಿ ಜಗಣಾಚಾರ್ಯವರು ಕೂಡ ಯಾವುದೇ ಒಂದು ದೇವಸ್ಥಾನಗಳನ್ನ ತಗೊಂಡ್ರು ಅದರಲ್ಲಿ ಇವರ ಕೈಚಳಕಗಳು ಇದ್ದೇ ಇರ್ತವೆ. ಇಂತಹ ಒಬ್ಬ ವಿಶ್ವಕರ್ಮರ ಜಯಂತಿಯನ್ನ ನಾವು ಆಚರಣೆ ಮಾಡೋಕ್ಕೋಸ್ಕರ ಇವತ್ತು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ ಇವರು ಇಷ್ಟೊಂದು ಜನ ಸೇರಿರೋದನ್ನ ನೋಡಿ. ಪ್ರತಿ ವರ್ಷನೂ ಹಿಂಗೆ ಸೇರ್ತಾರೆ. ಇನ್ನು ಮುಂದಕ್ಕೂ ಇವರು ಇದೇ ರೀತಿ ಒಂದು ಜಯಂತಿಗಳನ್ನ ಆಚರಣೆ ಮಾಡಲಿ. ಪ್ರತಿಯೊಬ್ಬ ಸಮುದಾಯದವರು ಭಾಗವಹಿಸಿ ಎಲ್ಲರೂ ಕೆಲವೊಂದವರ ತತ್ವಗಳನ್ನ, ಆದರ್ಶಗಳನ್ನ ನಾವು ತಿಳ್ಕೊಳ್ಳುವಂತ ಒಂದು ಅವಕಾಶ ನಮ್ಗೆ ಸಿಗ್ಲಿ ಅಂತ ಕೇಳ್ಕೊತೀನಿ ನಾನು. ಇವರು ವಿಶ್ವಕರ್ಮರು ಅನೇಕ ಬಗೆಯ ಒಂದು ದೇವರ ಒಂದು ಶಿಲ್ಪಿಗಳನ್ನ ತಯಾರು ಮಾಡುವಲ್ಲಿ ಇವರ ಕೀರ್ತಿ ದೇಶಾದ್ಯಂತ ಇದು ಮಾಡಿದೆ. ಇಡೀ ವಿಶ್ವದಲ್ಲಿ ದೇವಾನು ದೇವತೆಗಳನ್ನು ಕೂಡ ಇವರು ಸೃಷ್ಟಿಸಿ ಅವರವರ ಯೋಗ್ಯತೆಗೆ ತಕ್ಕಂತ ಕಾಯಕಗಳನ್ನ ಅವರಿಗೆ ನೀಡಿ ಪ್ರಾಣಿ ಪಕ್ಷಿ ಪಶುಗಳನ್ನ ನಿರ್ಮಿಸಿ ಎಲ್ಲದನ್ನು ಸೃಷ್ಟಿ ಮಾಡಿದವರು ಇವರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವ್ರ ಬಗ್ಗೆ ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಜೈ.